Hello students, welcome to Sai Study Circle. First semester MBA, Accounting for Managers, ಅಥವಾ Managerial Accounting. ಇದು ಕ್ವಶನ್ ಪೇಪರ್ 2021 ಬೆಂಗಳೂರು ಯೂನಿವರ್ಸಿಟಿ ಅವರಿಗೆ 5 marks ಗೆ ಕೇಳಿರ್ತಕ್ಕಂಥ ಕ್ವಶನ್ ಯಾವ ರೀತಿ ಇದೆ ಅಂತ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಡಾಟಾ ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಪಿವಿ ರೇಷಿಯೋ, ಬ್ರೇಕ್ ಈವನ್ ಸೇಲ್ಸ್ ವಾಲ್ಯೂಮ್ ಇನ್ ರುಪೀಸ್, sales required to earn a profit of rupees 9 lakhs, fixed expenses 1 lakh 80, direct material 10 rupees, direct labor 4 rupees, direct overheads per unit is 100% of direct labor, selling price per unit is 24 rupees. ಇಲ್ಲಿ ನಮಗೆ ಯಾವಾಗಲೂ ಅಷ್ಟೇ ಸೆಲ್ಲಿಂಗ್ ಪ್ರೈಸ್ ಮತ್ತೆ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಕೊಟ್ಟಾಗ ನಾವು ಯಾವಾಗಲೂ ನಾವು ಬ್ರೇಕ್ ಈವನ್ ಸೇಲ್ಸ್ ಇನ್ ಯೂನಿಟ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಯೂನಿಟ್ಸ್ ಅಲ್ಲಿ ಮಾಡಿಕೊಂಡು ಆಮೇಲಿಂದ ಬ್ರೇಕ್ ಈವನ್ ಸೇಲ್ಸ್ ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಹಾಗಾದ್ರೆ ನಮಗೆ ಬ್ರೇಕ್ ಈವನ್ ಪಾಯಿಂಟ್ ಇನ್ ರುಪೀಸ್ ಅಮೌಂಟ್, ಇನ್ ರುಪೀಸ್ ಡೈರೆಕ್ಟ್ ಆಗಿ ಏನ್ ಮಾಡೋದು ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ. ನೋಡಿ, ಪಿವಿ ರೇಷಿಯೋ ನಮಗೆ ಗೊತ್ತಿಲ್ಲ, ಹೆಂಗ್ ಮಾಡೋದು ಪಿವಿ ರೇಷಿಯೋ ಅಂದ್ರೆ ನೋಡಿ, ಪಿವಿ ರೇಷಿಯೋ ಇಸ್ ಈಕ್ವಲ್ಸ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇನ್ ಟು 100. ಇಲ್ಲಿ ವೇರಿಯಬಲ್ ಕಾಸ್ಟ್ ಒಂದು ಅಮೌಂಟ್ ಕೊಟ್ಟಿಲ್ಲ. ನಮಗೆ ವೇರಿಯಬಲ್ ಕಾಸ್ಟ್ ಯಾವ್ದಾವ್ದು ಬರುತ್ತೆ ಅಂದ್ರೆ ಡೈರೆಕ್ಟ್ ಮೆಟೀರಿಯಲ್ 10 rupees, ಡೈರೆಕ್ಟ್ ಲೇಬರ್ 4 rupees, ಡೈರೆಕ್ಟ್ ಓವರ್ ಹೆಡ್ಸ್ 100% ಆಫ್ ಡೈರೆಕ್ಟ್ ಲೇಬರ್ ಅಂತ ಹೇಳ್ತಾನೆ. ಓವರ್ ಹೆಡ್ಸ್ 100% ಅಂದ್ರೆ 4 rupees ಮೇಲೆ 100% ಅಂದ್ರೆ 4 rupees ಬರುತ್ತೆ. ಅಲ್ಲಿಗೆ ಟೋಟಲ್ ವೇರಿಯಬಲ್ ಕಾಸ್ಟ್ 18 rupees ಬರುತ್ತೆ. ಈಗ ನಮಗೆ ಸೇಲ್ಸ್ ಪರ್ ಯೂನಿಟ್ 24 ಕೊಟ್ಟಿದ್ದಾನೆ. ವೇರಿಯಬಲ್ ಕಾಸ್ಟ್ 18 ಡಿವೈಡೆಡ್ ಬೈ 24 into 100, 24 minus 18 ಅಂತ ಹೇಳಿದ್ರೆ 6 ಬರುತ್ತೆ. 24 into 100 6 × 6 = 24 ಅಂದ್ರೆ 25%. ಇದನ್ನ ನಾವು ಬೇಕಾದ್ರೆ 0.25 ಅಂತ ಬೇಕಾದ್ರೂ ತಗೊಳ್ಬಹುದು. ಹಾಗಾದ್ರೆ ಒಂದ್ಸರಿ ಪಿವಿ ರೇಷಿಯೋ ಬಂದ್ಮೇಲೆ ಈಸಿಯಾಗಿ ಬ್ರೇಕ್ ಈವನ್ ಪಾಯಿಂಟ್ ಇನ್ ವ್ಯಾಲ್ಯೂ ಇನ್ ರುಪೀಸ್ ಕ್ಯಾಲ್ಕುಲೇಟ್ ಮಾಡೋದು. ಹೆಂಗ್ ಮಾಡೋದು? ಫಿಕ್ಸ್ಡ್ ಕಾಸ್ಟ್ 1,80,000 rupees ಕೊಟ್ಟಿದ್ದಾನೆ, ಪಿವಿ ರೇಷಿಯೋ ಬಂದು 0.25 ಅಂತ ಹೇಳಿದ್ದಾರೆ. ಹಾಗಾದ್ರೆ ನಮಗೆ ಬ್ರೇಕ್ ಈವನ್ ಪಾಯಿಂಟ್ ಇನ್ ರುಪೀಸ್ ಹೆಂಗ್ ಮಾಡೋದು ಅಂತ ಹೇಳಿದ್ರೆ ಸಿಂಪಲ್ ಆಗಿ 1,80,000 ಡಿವೈಡೆಡ್ ಬೈ 0.25 ಈಸ್ 7,20,000 rupees. 7,20,000 rupees. ಸೊ ಬ್ರೇಕ್ ಈವನ್ ಪಾಯಿಂಟ್ ಇನ್ ರುಪೀಸ್ ಬಂತು. ಹಾಗೆ ಪಿವಿ ರೇಷಿಯೋನು ಕ್ಯಾಲ್ಕುಲೇಟ್ ಮಾಡಿದ್ವಿ. ಅವ್ರು ಕೇಳಿರೋ ಫಸ್ಟ್ ಕ್ವಶನ್ ಆನ್ಸರ್, ಇದು ಸೆಕೆಂಡ್ ಕ್ವಶನ್ ಗೆ ಆನ್ಸರ್. ಥರ್ಡ್ ಕ್ವಶನ್ ಏನ್ ಕೇಳಿದ್ದಾರೆ ಅಂದ್ರೆ 9 lakh rupees ಸೇಲ್ಸ್ ಇದ್ರೆ ನಮಗೆ ಪ್ರಾಫಿಟ್ 9 lakh rupees ಇದ್ರೆ ಸೇಲ್ಸ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಇದು ಥರ್ಡ್ ಒನ್. ಸೇಲ್ಸ್ ರಿಕ್ವೈರ್ಡ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ. ನೋಡಿ, ಫಿಕ್ಸ್ ಕಾಸ್ಟ್ 1,80,000 ಇದೆ, ಪ್ರಾಫಿಟ್ 9 lakhs ಬೇಕಾಗುತ್ತೆ, ಪಿವಿ ರೇಷಿಯೋ 0.25. ಹಾಗಾದ್ರೆ ನಮಗೆ ಒಟ್ಟು ಎಷ್ಟು ಬರುತ್ತೆ ಅಂದ್ರೆ 1,80,000 ಪ್ಲಸ್ 9 lakhs ಡಿವೈಡೆಡ್ ಬೈ 0.25 ಮಾಡಿದ್ರೆ 13,20,000 rupees ಅಷ್ಟು ಸೇಲ್ಸ್ ಅನ್ನ ಮಾಡಬೇಕಾಗುತ್ತೆ. ಇದು ನಮಗೆ ಬೆಂಗಳೂರು ಯೂನಿವರ್ಸಿಟಿಗೆ ಫಸ್ಟ್ ಸೆಮಿಸ್ಟರ್ ಅಕೌಂಟಿಂಗ್ ಫಾರ್ ಮ್ಯಾನೇಜರ್ಸ್ 2021 ಅಲ್ಲಿ 5 marks ಕೇಳಿರ್ತಕ್ಕಂಥ ಕ್ವಶನ್.